ನಮಸ್ಕಾರ ಎಲ್ಲರಿಗೂ, ನಮ್ಮ ವಾಹಿನಿಗೆ ಸ್ವಾಗತ. ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಅದು ಹೊಸ ಜಾಗ ಥರ ಕಾಣ್ತಿದೆ ಅಲ್ವಾ? ಹೌದು, ನಾನು ಬೆಂಗಳೂರಲ್ಲಂತೂ ಖಂಡಿತ ಇಲ್ಲ, ಗೋವಾಗೆ ಬಂದಿದ್ದೀನಿ. ಇವಾಗ ಹೆಂಗೋ ರಜಾ ನಡೀತಾ ಇದೆ ಸ್ಕೂಲ್ಗೆ, ಸ್ವಲ್ಪ ದಿವಸ ಆರಾಮಾಗಿ ಹೊರಗಡೆ ಸುತ್ತಾಡಿಕೊಂಡು ಮತ್ತೆ ಒಂಥರ ಮೈಂಡನ್ನು ಫ್ರೆಶ್ ಆಗಿ ಮಾಡಿಕೊಂಡು ವಾಪಸ್ ಮನೆಗೆ ಹೋದರೆ ಅದೇ ದಿನದ ಕೆಲಸ, ತುಂಬಾ ಖುಷಿ ಕೊಡೋ ಹಾಗಾಗತ್ತೆ. ಸೊ ಗೋವಾದಲ್ಲಿ ಓಡಾಡೋದು, ಅಲ್ಲಿ ಯಾವ್ಯಾವ ಜಾಗಕ್ಕೆ ಹೋಗ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಆಸೆ ಆಗ್ತಾ ಇದೆ. ಸೊ ಇವತ್ತಿನ ಈಗಾಗಲೇ ಸಮಯ 6 ಗಂಟೆ ಆಗಿದೆ. ಇವತ್ತು 15ನೇ ತಾರೀಕು ಅಕ್ಟೋಬರು, ಸಂಜೆ ಆಗಿದೆ. ಈಗ ನಾನು ಹೋಟೆಲ್ನಲ್ಲಿ ಇಲ್ಲೇ ಸುತ್ತಮುತ್ತ ಬೆಳಗ್ಗೆ ಎಲ್ಲ ಸುತ್ತಾಡಿದ್ದಾಗಿದೆ. ಇವಾಗ ನಾವು ಒಂದು ಕ್ರೂಸ್ ರೈಡಿಗೆ ಹೋಗ್ತಾ ಇದ್ದೀವಿ, ನಿಮಗೂ ತೋರಿಸೋಣ ಅಂತೇಳಿ. 1 ಗಂಟೆ ಅಷ್ಟು ರೈಡ್ ಇರುತ್ತಂತೆ. ಗೋವಾದಲ್ಲಿ ಪಣಜಿಮಲ್ಲಿ ಇರುವಂಥ ಮಾಂಡೋವಿ ಅಂತ ನದಿ ಇದೆಯಲ್ಲ, ಅದರೊಳಗೆ 1 ಗಂಟೆ ಅಷ್ಟು ರೈಡ್ ಹೋಗುತ್ತದು. ಹೆರಿಟೇಜ್ ಇನ್ ಅಂತ ಹೋಟ್ಲ್ ಇದು, ಪಣಜಿಮಿನ್ ಅಂತ ಸಾರಿ ಹೋಟ್ಲ್ ಇದು. ಇಲ್ಲಿ ಉಳ್ಕೊಂಡಿದ್ದೀವಿ, ತುಂಬ ಚೆನ್ನಾಗಿದೆ ಹೋಟ್ಲು. ಹಳೆ ಕಾಲದ್ದು ಒಂದು ಬಂಗ್ಲೋನ ಹೋಟ್ಲ ಕನ್ವರ್ಟ್ ಮಾಡಿದ್ದಾರೆ ಪೋರ್ಚುಗೀಸ್ ಕಾಲದ್ದು. ಅಂದರೆ ಓನರು ನಮ್ಮ ಭಾರತದವರೇ, ಆದರೆ ಅವರ ಒಂದು ಪೋರ್ಚುಗೀಸ್ ಕಾಲದಲ್ಲಿ ಕಟ್ಟಿದಂಥ ಒಂದು 3-4 ಪ್ರಾಪರ್ಟಿಗಳನ್ನು ತೊಗೊಂಡು ಹೋಟ್ಲ ಕನ್ವರ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಹೋಟ್ಲೂ. ಒಂದು ಸಣ್ಣ ಟೂರ್ ಮಾಡ್ತೀನಿ, ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಂಬರ್ತೀನಿ. ಈಗ ನಾನು ಕ್ರೂಸಿಗೆ ಹೋಗಿ ಅಲ್ಲಿ ರೈಡ್ ಶುರು ಆಗೋಷ್ಟರಲ್ಲಿ ನೀವು ಒಂದು ಹೋಟ್ಲ್ ಮಿನಿ ಟೂರ್ ಏನಿದೆಯಲ್ಲ, ರೂಮ್ ಟೂರು, ಇದೆರಡೂ ನೀವು ನೋಡ್ಕೊಂಡು ಬರ್ಬೋದು. ನೀವು ಅದನ್ನು ನೋಡ್ತಾ ಇರಿ, ಅಷ್ಟರಲ್ಲಿ ನಾನು ಕ್ರೂಸ್ ರೈಡಿಗೆ ಹೋಗೋದಕ್ಕೆ ತಯಾರಾಗ್ತೀನಿ. ಮಕ್ಕಳಿಗೆ, ದೊಡ್ಡವ್ರಿಗೆ, ಎಲ್ಲರಿಗೂ ತುಂಬಾ ಉತ್ಸಾಹ ಕ್ರೂಸ್ ರೈಡ್ ಹೊರಟಾಗ. ಈ ರೀತಿಯಾಗಿ ಚೇರ್ಸ್ ಎಲ್ಲ ಹಾಕಿ ಅರೇಂಜ್ಮೆಂಟ್ ಮಾಡಿದರು. ಅಲ್ಲಿ ಕೂತ್ಕೊಂಡು ಏನು ಕಲ್ಚರಲ್ ಆ್ಯಕ್ಟಿವಿಟೀಸ್ ಅವ್ರದ್ದೇನು ಡ್ಯಾನ್ಸು ಅದೆಲ್ಲ ಇತ್ತಲ್ಲ, ಅದನ್ನು ಕೂಡ ನೋಡ್ಬೋದಾಗಿತ್ತು. ಆದರೆ ಸ್ವಲ್ಪ ಹೊತ್ತಾದ್ಮೇಲೆ ಅದಕ್ಕಿಂತ ಈ ಹೊರಗಡೆ ದೃಶ್ಯನೇ ನನಗೆ ಚೆನ್ನಾಗಿ ಅನ್ಸೋಕ್ಕೆ ಶುರುವಾಯಿತು. ಸ್ಕೂಲಿಂದ ಮಕ್ಕಳೆಲ್ಲ ಗೋವಾ ಟ್ರಿಪ್ಪಿಗೆ ಅಂತ ಬಂದಿದ್ದರು. ಮಿಡ್ಲ್ ಸ್ಕೂಲು, ಹೈಸ್ಕೂಲ್ ಮಕ್ಕಳುಗಳು ತುಂಬ ಜನ ಇದ್ದರು. ಅವ್ರ ಉತ್ಸಾಹ ನೋಡೋಕ್ಕೆ ನಮಗೆ ಖುಷಿ ಆಗ್ತಾ ಇತ್ತು. ಅವ್ರಿಗೆಲ್ಲ ಸ್ಟೇಜ್ ಮೇಲೆ ಕರೆದ್ರು, ಡ್ಯಾನ್ಸ್ ಮಾಡೋದಕ್ಕೆ ಎಲ್ಲದಕ್ಕೂ ಅವಕಾಶ ಕೊಟ್ಟಿದ್ದರು, ತುಂಬಾ ಎಂಜಾಯ್ ಮಾಡ್ತಿದ್ರು. ಸೊ ಅವ್ರನ್ನೂ ಎಲ್ಲ ನಾವು ನೋಡ್ತಾ ಇದ್ವಿ. ಹೊರಗಡೆ ದೃಶ್ಯ ತುಂಬ ಚೆನ್ನಾಗಿತ್ತು. ಬೇರೆ ಬೇರೆ ಅಳತೆಯ ಗಾತ್ರದ ಕ್ರೂಸ್ಗಳು, ಚಿಕ್ಕ ಪುಟ್ಟ ಬೋಟ್ಗಳು, ಎಲ್ಲದು ಕೂಡ ದೀಪಾಲಂಕಾರ ಮಾಡಿಕೊಂಡು ಏನು ಸೀರಿಯಲ್ ಸೆಟ್ ಹಾಕ್ಕೊಂಡು ಹೋಗ್ತಿತ್ತಲ್ಲ, ಅದನ್ನು ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಅಲ್ಲೂ ಕೂಡ ಅನೇಕ ರೆಸ್ಟೋರೆಂಟ್ಗಳಿದ್ವು, ಅಲ್ಲೂ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇತ್ತು, ತುಂಬಾ ಚೆನ್ನಾಗಿತ್ತು. ಇದು ಮಾಂಡೋವಿ ನದಿ, ಇದು ನಿಮಗೆ ಯಾವಾಗಲೇ ಬ್ರಿಡ್ಜ್ ಕೂಡ ಕಾಣಿಸ್ತು ಅಂತ ಅನ್ಕೋತೀನಿ.
ಈ ನದಿಲಿ 1 ಗಂಟೆಗಳ ಕಾಲದಷ್ಟು ಕ್ರೂಸ್ ರೈಡ್ನ ಮಾಡಿಸ್ತಾರೆ. ಅಲ್ಲಿ ಕಾರ್ಯಕ್ರಮ ನಡೆಸ್ಕೊಡೋರು ಬಂದು ಅವರು ವಿವರಿಸ್ತಾ ಇದ್ರು, ಗಲಾಟೆ ಮಾಡಬೇಡಿ, ಸ್ಟೇಜ್ ಹತ್ರ ಯಾರೂ ಬರಬೇಡಿ ಅಂತೆಲ್ಲ ನಿಯಮಗಳನ್ನು ಹೇಳ್ತಾ ಇದ್ರು. Thank you.
ಗೋವಾ ನೆರೆದ ಸಂಸ್ಕೃತಿಯನ್ನು ಬಿಂಬಿಸುವಂತಹ ನೃತ್ಯಗಳನ್ನು ನೋಡಿದ್ವಿ. ಹಾಗೇನೆ ಅಲ್ಲಿಗೆ ಬಂದಿದ್ದಂಥ ಸ್ಕೂಲ್ ಮಕ್ಕಳುಗಳು ಖುಷಿಯಾಗಿ ಅವರು ಕೂಡ ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ದೊಡ್ಡವರು ಚಿಕ್ಕವರು ಎಲ್ಲರನ್ನೂ ಕರಿತಾಯಿದ್ರು, ಅವರು ಕೂಡ ಹೋಗಿ ಸಾಕಷ್ಟು ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ತಾಯಿದ್ರು. ನಮಗೆ ಅದನ್ನೆಲ್ಲ ನೋಡೋಕ್ಕೆ ತುಂಬ ಸಂತೋಷ ಆಗ್ತಿತ್ತು. ಬೆಳಗ್ಗೆ ಸಾಕಷ್ಟು ಬಿಸಿಲಿತ್ತು, ಹಾಗಾಗಿ ಹೊರಗಡೆ ಹೆಚ್ಚಿಗೆ ಓಡಾಡೋಕ್ಕಾಗ್ತಿರಲಿಲ್ಲ, ಸುಸ್ತಾಗಿ ಹೋಗಿದ್ವಿ. ಈ ಕ್ರೂಸ್ ರೈಡ್ನಲ್ಲಿ 1 ಗಂಟೆಗಳ ಕಾಲ ಕೂತ್ಕೊಂಡು ತಣ್ಣನೆ ಗಾಳಿ ಮತ್ತು ಹೊರಗಡೆ ಕೂಡ ಒಳ್ಳೆಯ ಸುಂದರವಾದ ದೃಶ್ಯ ಇತ್ತು ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲ ಬೋಟ್ಗಳನ್ನು ದೀಪ ಅಲಂಕಾರ ಮಾಡ್ಕೊಂಡು ಹೋಗ್ತಾಯಿತ್ತು, ಅದನ್ನು ನೋಡೋಕೆ ಖುಷಿ ಆಗ್ತಾಯಿತ್ತು. ಹೀಗೆ ಸಂಜೆ 1 ಗಂಟೆ ಕ್ರೂಸ್ ರೈಡ್ನಲ್ಲಿ ಕಳೆದಿದ್ದು ಗೊತ್ತಾಗಲಿಲ್ಲ ಅಂತ ಹೇಳ್ಬೋದು. ನಿಮಗೂ ಕೂಡ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕ್ರೂಸ್ ರೈಡ್ ತುಂಬ ಚೆನ್ನಾಗಿತ್ತು, ನೀವು ನೋಡಿದ್ರಿ ಅಂದ್ಕೊಂಡೆ. ಸಂಜೆ ಹೊತ್ತು ಹೋದರೆ ಬೇರೆ ಬೋಟ್ಗಳೆಲ್ಲ ಹೋಗೋಕ್ಕೆ ಕಾಣಿಸ್ತಾ ಇರುತ್ತೆ, ಬೆಳಗ್ಗೆ ಹೊತ್ತು ಹೋದರೆ ಪ್ರಕೃತಿ ನೋಡ್ಬೋದು. 1 ಗಂಟೆ ಅಷ್ಟು ಸಮಯದಲ್ಲಿ ಓಡಾಡಿಸ್ಕೊಂಡ್ಬರ್ತಾರೆ ಮಾಂಡವಿ ನದಿ, ಅದು ಪಣಜಿಮಲ್ ಹರಿಯುವಂಥದ್ದು. ಆ ನದೀಲಿ 1 ಗಂಟೆಗಳ ಕಾಲ ನೀವು ಕ್ರೂಸಲ್ಲಿ ರೈಡ್ ಹೋಗ್ಬೋದು. ಒಬ್ರಿಗೆ 300 ರೂಪಾಯಿ ಅಷ್ಟು ಚಾರ್ಜ್ ಮಾಡ್ತಾರೆ, ಮಕ್ಕಳಿಗೆ ದೊಡ್ಡವ್ರಿಗೆ ಅಂತ ಏನೂ ವ್ಯತ್ಯಾಸ ಇಲ್ಲ, ಎಲ್ಲರಿಗೂ ಒಂದೇ ರೇಟೇ. ಚೆನ್ನಾಗಿರುತ್ತೆ ಪ್ರಕೃತಿ ನೋಡೋಕ್ಕೆ. ಗೋವಾದಲ್ಲಿ ಬೇಕಾದಷ್ಟು ಅವಕಾಶಗಳಿರುತ್ತೆ, ಅಂದರೆ ಒಂದು ಜಾಗದಿಂದ ಒಂದು ಜಾಗ ಟ್ರಾವೆಲ್ ಮಾಡಿದಾಗ ನೋಡ್ಬೋದು. ಆದರೆ ಈ ನದೀಲಿ ಹೋಗಬೇಕಾದ್ರೆ ಬೇರೆ ಬೋಟ್ಗಳು ಅವುಗಳದ್ದು ಲೈಟಿನ ಅಲಂಕಾರ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೇರೆ ಬೇರೆ ಕ್ರೂಸಲ್ಲಿ ರೆಸ್ಟೋರೆಂಟ್ಗಳು ಹೋಟೆಲ್ಗಳಿಗೆ ಕೂಡ ಇರುತ್ತೆ, ಅದನ್ನೆಲ್ಲ ನೋಡೋದಕ್ಕೆ ಸಂಜೆ ಹೊತ್ತು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಪ್ರತಿಯೊಂದು ಕ್ರೂಸಿನ ಅಥವಾ ಏನು ಒಂದು ಚಿಕ್ಕ ಚಿಕ್ಕ ಬೋಟ್ ಥರನೂ ಇರುತ್ತಲ್ಲ, ಅದ್ರದ್ದು ಅಲಂಕಾರಗಳು ತುಂಬಾ ಸುಂದರವಾಗಿರುತ್ತೆ ಅಂತ ಹೇಳ್ಬೋದು. ಪ್ರತಿಯೊಂದು ಕ್ರೂಸಿನ ಅಲಂಕಾರನೂ ತುಂಬಾ ಬೇರೆ ಬೇರೆ ಥರ ಇರುತ್ತೆ ಅಂತ ಹೇಳ್ಬೋದು. ಒಂದೊಂದ್ರದ್ದು ಒಂದೊಂದು ರೀತಿ ಲೈಟಿನ ಅಲಂಕಾರ ಎಲ್ಲ ಚೆನ್ನಾಗಿರುತ್ತೆ ರಾತ್ರಿ ಹೊತ್ತು ನೋಡೋದಕ್ಕೆ. ನಮ್ಗೆ ತುಂಬ ಖುಷಿಯಾಯಿತು, ನಿಮಗೂ ಕೂಡ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಇನ್ನೂ ಸಾಕಷ್ಟು ಸ್ಥಳಗಳಿಗೆ ಭೇಟಿ ಕೊಡ್ತೀನಲ್ಲ, ಅದನ್ನೆಲ್ಲ ನಿಮ್ಮ ಜೊತೆ ಖಂಡಿತ ಹಂಚ್ಕೋತೀನಿ. ವೀಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಹೆಸರು ಬೃಂದಾ ಕುಕ್ಕೆ ಅಂತ ಹೇಳಿ ಇಷ್ಟು ಹೇಳ್ತಾ, ನನ್ನ ಹಿಂದಿನ ವೀಡಿಯೋದಲ್ಲಿ ಒಳ್ಳೊಳ್ಳೆ ಕಾಮೆಂಟ್ಗಳನ್ನ ಕೊಟ್ಟಿದ್ದೀರಾ. ನನಗೆ ಗೊತ್ತು ಯಾವುದೇ ಒಂದು ವೀಡಿಯೋ ಕೆಳಗೆ 4-6 ಲೈನ್ಗೆ ಕಾಮೆಂಟ್ಗಳನ್ನು ಟೈಪ್ ಮಾಡಬೇಕು ಅಂದರೆ ಎಷ್ಟು ಸಮಯ ತೊಗೊಳತ್ತೆ ಅಂಥೇಳಿ. ಆದರೆ ನೀವೆಲ್ಲ ತುಂಬ ಪ್ರೀತಿಯಿಂದ ಕಾಮೆಂಟ್ನ ಟೈಪ್ ಮಾಡಿದ್ದೀರ, ತುಂಬ ಸಂತೋಷ ಆಗುತ್ತೆ ಓದೋದಕ್ಕೆ. ಹೀಗೇ ನಿಮ್ಮ ಪ್ರೀತಿ ಸಪೋರ್ಟು ಎಲ್ಲ ಮುಂದುವರಿಲಿ, ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.